ನಮಸ್ಕಾರ ವೀಕ್ಷಕರೇ, ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಾನಸಾ ಕಂಠಿ. ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲೂ ನಾವು ಯಾವುದಾದ್ರೂ ಒಂದು ರೋಗದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ರೋಗಕ್ಕೆ ಕಾರಣಗಳು, ಅದರ ಲಕ್ಷಣಗಳು, ಹಾಗೆ ವೈದ್ಯಕೀಯ ಪದ್ಧತಿನಲ್ಲಿ ಅದಕ್ಕಿರುವಂತಹ ಪರಿಹಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಹಾಗಾಗಿ ಈ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಯೋಗ ತಜ್ಞ ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ನರಸಿಂಹನ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಡಾಕ್ಟ್ರೇ, ಇವತ್ತಿನ ಈ ಸಂಚಿಕೆಯಲ್ಲಿ ರೋಗವನ್ನು ಬಿಟ್ಟು ರೋಗ ಮುಕ್ತವಾದ ಜೀವನವನ್ನು ನಡೆಸೋದಕ್ಕೆ ಯೋಗ ಎಷ್ಟು ಮಟ್ಟಿಗೆ ಸಹಕಾರಿಯಾಗತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವಾಗ ಮೊದಲನೇ ಪ್ರಶ್ನೆ ನಮಗೆ ಬರೋದು ಅಂತಂದರೆ, ಯೋಗ ಅಂದರೆ ಏನು ಅನ್ನೋದು. ಯೋಗ ಅಂದರೆ ಬರೀ ವ್ಯಾಯಾಮ ಅಷ್ಟೇನಾ, ಅಥವಾ ಅದಕ್ಕಿನ್ನೇನಾದರೂ ಅಗಾಧವಾದಂತಹ ಅರ್ಥ ಇದೆಯಾ? ಯೋಗ ಅನ್ನುವುದು ಒಂದು ಶಾಸ್ತ್ರ. ನೀವು ಹೇಳಿದಾಗೆ ಸಾಮಾನ್ಯ ಜನರಲ್ಲಿ ಯೋಗದ ಬಗ್ಗೆ ಒಂದು ತಿಳುವಳಿಕೆ ಏನಿದೆ, ಅದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಒಂದು ಎಕ್ಸಸೈಸ್ ಅನ್ನೋದಕ್ಕೆ ಮೀಸಲಾಗಿಬಿಟ್ಟಿದೆ. ಆದರೆ ಗೋಯಿಂಗ್ ಬೈ ದ ವರ್ಲ್ಡ್ ಮೀನಿಂಗ್, ಅಂದರೆ ಯೋಗ ಅನ್ನೋ ಒಂದು ಪದದ ಅರ್ಥ ಏನು ಅಂದರೆ ಯೂನಿಯನ್ ಅಂತ. ಯೂನಿಯನ್ ಅಂದರೆ ಸೇರುವುದು ಅಂತ. ಸಂಯೋಗ ಅಂದರೆ ಉದ್ದೇಶ ಏನು, ಇದು ಒಂದು ಜೀವಾತ್ಮ, ಅದು ಪರಮಾತ್ಮನಲ್ಲಿ ವಿಲೀನ ಆಗೋದಕ್ಕೆ ಏನು ಒಂದು ಅಭ್ಯಾಸವನ್ನು ಮಾಡ್ತೀವಿ, ಅದಕ್ಕೆ ಯೋಗ ಅಂತ ಯೋಗದ ಶಾಸ್ತ್ರ ಹೇಳುತ್ತೆ. ಇನ್ನೊಂದು ಡೆಫಿನೇಷನ್ನು ಸಮತ್ವ ಅಂತ ಹೇಳುತ್ತೆ, ಸಮತ್ವಂ ಯೋಗ ಉಚ್ಯತೆ ಅಂತ. ಅಂದರೆ ಎಲ್ಲ ಸ್ಟೇಟ್ಸ್ ಆಫ್ ಮೈಂಡ್, ಅದು ಶೀತ ಆಗಿರಲಿ, ಉಷ್ಣ ಆಗಿರಲಿ, ಸುಖ ಆಗಿರಲಿ, ದುಃಖ ಆಗಿರಲಿ, ಈ ರೀತಿಯ ಬೇರೆ ಬೇರೆ ಆಪೋಸಿಟ್ ಸ್ಟೇಟ್ಸ್ನಲ್ಲಿ ಒಂದು ಸಮತ್ವ ಅಥವಾ ಒಂದು ಈಕ್ವಿನಾಮಿಟಿ ತರುವಂತಹ ಒಂದು ಅವಸ್ಥೆಗೆ ಯೋಗ ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು ಡೆಫಿನೇಷನ್ ಹೇಳುತ್ತೆ, ಯೋಗ ಕರ್ಮಸು ಕೌಶಲಂ ಅಂತ. ಅಂದರೆ ನೀವು ಯೋಗ ಅಂದರೆ ಏನೋ ಒಂದು ಭಂಗಿಯನ್ನು ಮಾಡಬೇಕು ಅಥವಾ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನೋದೇ ಅಷ್ಟೇ ಅಲ್ಲ, ಕರ್ಮಸು ಕೌಶಲಂ ಅಂದರೆ ಡೆಕ್ಸ್ಟಿರಿಟಿ ಇನ್ ಆ್ಯಕ್ಷನ್. ಯಾವುದೇ ಒಂದು ಕೆಲಸ ಆಗಲಿ, ಓದೋದಾಗಿರಲಿ ಅಥವಾ ಏನೋ ಒಂದು ಕೆಲಸ ಆಗಿರಲಿ, ಅದನ್ನು ನೀವು ತುಂಬ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತೀರಾ, ಒಂದು ಸ್ಕಿಲ್ಫುಲ್ ಆಗಿ ಮಾಡ್ತೀರಾ, ಅದೇ ಯೋಗ ಅಂತ. ಮನಸ್ಸಿಟ್ಟು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಹಕಾರಿಯಾಗುವಂಥದ್ದು. ಹೌದು. ಇನ್ನು ನೆಕ್ಸ್ಟ್ ಕಾಡೋಂಥ ಪ್ರಶ್ನೆ, ಈ ಯೋಗಕ್ಕೆ ಯಾರು ಪ್ರವರ್ತಕರು, ಅಂದರೆ ಮೊದಲು ಇದನ್ನು ಶುರು ಮಾಡಿದವರು ಯಾರು, ಅಥವಾ ಇದು ಎಷ್ಟು ವರ್ಷಗಳಿಂದ, ಇದು ಯೋಗ ಅನ್ನೋದು ಅನಾದಿ ಕಾಲದಿಂದ ಇದೆ ಅನ್ನೋದು ಅಷ್ಟೇ ನಮಗೆ ಗೊತ್ತು, ಆದರೆ ಇದು ಯಾವಾಗ ಇದು ಅನುಷ್ಠಾನಕ್ಕೆ ಬಂತು ಅನ್ನೋವಂಥದ್ದು ಕಾಡುವಂಥ ಪ್ರಶ್ನೆ. ಇದನ್ನು ಅನುಷ್ಠಾನಕ್ಕೆ ತಂದಿದ್ದು ಪತಂಜಲಿ ಅನ್ನುವಂತಹ ಒಬ್ಬರು ಮುನಿ. ಇದು ಕ್ರಿಸ್ತಪೂರ್ವ 400ನೇ ಇಸ್ವಿಯಲ್ಲಿ, ಅಂದರೆ ಸುಮಾರು 2,500 to 3,000 ಹಿಂದೆ ಇದು ಶುರುವಾಗಿದ್ದು. ಓಕೆ. ಇನ್ನು ಯಾರೆಲ್ಲ ಈ ಯೋಗಾಭ್ಯಾಸನ ಮಾಡಬಹುದು, ಅಥವಾ ಯಾರಿಗೆ ಈ ಯೋಗಾಭ್ಯಾಸ ಅಗತ್ಯವಾಗಿರುತ್ತೆ ಅನ್ನುವಂಥದ್ದು? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಯಾರೆಲ್ಲ ಯೋಗಾಭ್ಯಾಸವನ್ನು ಮಾಡಬಹುದು ಅಂತ ಕೇಳಿದ್ರಿ, ನನ್ನ ಪ್ರಕಾರ ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡಬೇಕು. ಏಕೆ ಅಂದರೆ ಈಗಿನ ಒಂದು ಸಮಾಜದ ಸ್ಥಿತಿ ಏನಾಗಿದೆ ನಮಗೆ ಗೊತ್ತು, ಆಹಾರದಲ್ಲಿ ಸರಿಯಾದ ಸತ್ವ ಇಲ್ಲ, ಜನರು ತುಂಬ ಒತ್ತಡದಿಂದ ಬಳಲ್ತಾ ಇದ್ದಾರೆ, ಆದ್ದರಿಂದ ಪ್ರತಿಯೊಬ್ಬರು ಔಷಧ ಪ್ರಯೋಗಗಳಿಗೆ ಮೊರೆ ಹೋಗಬೇಕಾದಂಥ ಒಂದು ಅವಸ್ಥೆ ಉಂಟಾಗ್ಬಿಟ್ಟಿದೆ. ಇದನ್ನು ತಡೆಗಟ್ಟುವುದಕ್ಕೆ ಯಾವುದು ಔಷಧರಹಿತವಾದ ಕ್ರಮಗಳನ್ನು ಅನುಸರಿಸಬೇಕು, ಆಗ ಯೋಗದ ಒಂದು ಪಾತ್ರ ತುಂಬ ಪ್ರಮುಖವಾಗಿ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ಆದರೆ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದರೆ ಈಗ ಯಾರಾದರೂ ಒಬ್ಬರು ಒಂದು ಸರ್ಜರಿ ಏನಾದರೂ ಆಗಿದೆ, ಯಾವುದಾದ್ರು ಒಂದು ಶಸ್ತ್ರಚಿಕಿತ್ಸೆ ಆಗಿದೆ, ಅಂಥವರು ಯೋಗಾಭ್ಯಾಸವನ್ನು ಆ ಸಮಯದಲ್ಲಿ ಮಾಡೋ ಹಾಗೆ ಇಲ್ಲ. ಅದು ವಾಸಿಯಾದ ನಂತರ ವೈದ್ಯರನ್ನು ಕಂಡು ಸಂಪರ್ಕಿಸಿ ಡಿಸ್ಕಸ್ ಮಾಡಿ ಮಾಡ್ಬೋದಾ ಅನ್ನೋದನ್ನು ತಿಳ್ಕೊಂಡು ಮಾಡೋ ಅಂಥದ್ದು. ತುಂಬ ಪುಟ್ಟ ಮಕ್ಕಳು ಅಂಥವ್ರು ಮಾಡೋಗಿರಲ್ಲ, ಈ ಥರದ ಕೆಲವೆಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆದರೆ ಜನರಲ್ ಆಗಿ ಹೇಳಬೇಕು ಅಂದರೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಯಾವುದೇ ಕಾಯಿಲೆ ಅಫೆಕ್ಟ್ ಆಗದೆ ಇರೋ ಹಂಗೆ ಪ್ರತಿಯೊಬ್ಬರು ಯೋಗವನ್ನು ಮಾಡಬೇಕು. ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು ಈ ಯೋಗವನ್ನು ಶುರು ಮಾಡಲಿಕ್ಕೆ ಯಾರು ಮಾಡಬಾರ್ದು ಅಥವಾ ಯಾವ ಟೈಮ್ನಲ್ಲಿ ಮಾಡಬಾರ್ದು ಅನ್ನೋದನ್ನು ಹೇಳಿದ್ರಿ. ಈ ಯೋಗನ ಶುರು ಮಾಡೋದಕ್ಕೆ ಇಂಥದ್ದೇ ಒಂದು ನಿರ್ದಿಷ್ಟ ವಯಸ್ಸು ಅನ್ನೋದೇನಾದರೂ ಇದೆಯಾ, ಅದನ್ನು ಪಾಲಿಸಬೇಕಾಗತ್ತಾ?
ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಯೋಗದ ಅಭ್ಯಾಸದಿಂದ ಒಂದು ಸರ್ವಾಂಗೀಣ ವಿಕಸನ ಆಗುತ್ತೆ. ಫಿಸಿಕಲ್, ಇದರಲ್ಲಿ ಫಿಸಿಕಲ್ ಪ್ಲೇನ್ನಲ್ಲಿ, ಇಮೋಷ್ನಲ್ ಪ್ಲೇನ್ನಲ್ಲಿ, ಎಲ್ಲ ಥರದ್ರಲ್ಲೂ ಸರ್ವಾಂಗೀಣ ವಿಕಾಸ ಆಗುತ್ತೆ ಅಂತ ಗೊತ್ತು. ಅದರಿಂದ ಪ್ರತಿಯೊಬ್ಬರು ಮಕ್ಕಳಿಗೂ ಚಿಕ್ಕ ವಯಸ್ಸಿನಿಂದನೇ ಯೋಗದ ಅಭ್ಯಾಸಕ್ಕೆ ಶುರು ಮಾಡಿಸ್ಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರುತ್ತೆ. ಆದರೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ, 8 ವಯಸ್ಸಿನ ಮಕ್ಕಳು ಯಾವಾಗ ಮಕ್ಕಳು 8 ವಯಸ್ಸನ್ನು ಪೂರೈಸ್ತಾರೆ ಆಗ ಯೋಗದ ಅಭ್ಯಾಸಕ್ಕೆ ಮೊರೆ ಹೋಗೋದು ಒಳ್ಳೆಯದು ಅಂತ ಹೇಳುತ್ತೆ. ಕಾರಣ ಏನು ಅಂದರೆ, 8ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಒಂದು ಪ್ರೌಢಿಮೆ ಬರುತ್ತೆ. ಎಲ್ಲ ಈ ಗ್ಲ್ಯಾಂಡ್ಸ್ಗಳು ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆ ಟೈಮ್ನಲ್ಲಿ ಶುರು ಆಗುತ್ತೆ. ಮತ್ತು ನಮ್ಮ ಶ್ವಾಸಕೋಶದಲ್ಲಿರುವಂತಹ ಸ್ಯಾಕ್ಸ್, ಆಲ್ವಿಯೋಲರ್ ಸ್ಯಾಕ್ಸ್ ಏನು ಹೇಳ್ತೀವಿ, 8ನೇ ವಯಸ್ಸು ತನಕ ಅದು ನಂಬರ್ಸ್ನಲ್ಲಿ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. 8 ವಯಸ್ಸು ಕಳೆದ ನಂತರ ಆ ಇರುವಂತಹ ನಂಬರ್ಸೇನೆ ಅದು ಗ್ರೋತ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದ ಅಲ್ಲಿವರೆಗೂ ಈ ಯೋಗದ ಅಭ್ಯಾಸ ಅಂದರೆ ಅದರಲ್ಲಿ ಪ್ರಾಣಾಯಾಮನೂ ಬರುತ್ತೆ, 8ನೇ ವಯಸ್ಸಕ್ಕಿಂತ ಮುಂಚೆ ಮಾಡೋದು ಬೇಡ ಅಂತ. ಆಮೇಲೆ ಸೈಕಾಲಜಿ ಏನು ಹೇಳುತ್ತೆ ಅಂದರೆ, 8ನೇ ವಯಸ್ಸಿನಿಂದ ಕೆಲವು ಶರೀರದಲ್ಲಿ ಈ ಗ್ಲ್ಯಾಂಡ್ಯುಲರ್ ಚೇಂಜಸ್ ಎಲ್ಲ ಆಗುತ್ತೆ. ಒಂದು 10ವಯಸ್ಸು 12ನೇ ವಯಸ್ಸಿನ ರೇಂಜ್ನಲ್ಲಿ ಪ್ಯೂಬರ್ಟಿ ಅಥವಾ ಒಂದು ಪ್ರೌಢ ಅವಸ್ಥೆಗೆ ಏನು ಬರ್ತಾರೆ ಆ ಟೈಮ್ನಲ್ಲಿ ಮಕ್ಕಳ ಒಂದು ಶಾರೀರಿಕ ಒಂದು ಬೆಳವಣಿಗೆ ಮೇಲೆ, ಮಾನಸಿಕ ಬೆಳವಣಿಗೆ ಮೇಲೆ ಮತ್ತು ಎಮೋಷನ್ಸ್ ಭಾವನೆಗಳ ಮೇಲೆ ಹಲವಾರು ರೀತಿಯ ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ಯೋಗದ ಅಭ್ಯಾಸ ಈ ವಯಸ್ಸಿನಲ್ಲಿ ಶುರು ಮಾಡಿದಾಗ ಏನಾಗುತ್ತೆ, ಈ ಪ್ರೌಢಿಮೆ ಅಥವಾ ಪ್ಯೂಬರ್ಟಿ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಡಿಲೇ ಆಗುತ್ತೆ. ಆದ್ದರಿಂದ ಮಕ್ಕಳು 8 ವಯಸ್ಸಿನಿಂದ ಕಳೆದ ಮೇಲೆ ಯೋಗ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಆ ಪ್ಯೂಬರ್ಟಿ ಅಟೈನ್ ಆಗೋದು ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ. ಆದ್ದರಿಂದ ಚೈಲ್ಡ್ಹುಡ್ ಡೇಸ್ ಕೆಲವು ದಿವಸಗಳು ಕೆಲವು ವರ್ಷಗಳು ಹೆಚ್ಚಿಗೆ ಅದನ್ನ ಆನಂದಿಸಬಹುದು. ನಾವೆಲ್ಲ ಹಾತೊರಿತೀವಲ್ವಾ, ಮತ್ತೆ ಮಗುವಾಗಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅದು ಇವತ್ತಿನ ಜನರೇಷನ್ಗಳಿಗಂತೂ ಪಾಪ ಅದು ತುಂಬಾನೇ, ಯಾಕೆಂದ್ರೆ ಚಿಕ್ಕ ಮಕ್ಕಳೇ ಒತ್ತಡಕ್ಕೆ ಪ್ರೋನ್ ಆಗಿಬಿಟ್ಟಿರ್ತಾರೆ. ಇವತ್ತಿನ ಜೀವನ ಶೈಲಿ ಅದಕ್ಕೆ ಕಾರಣ ಆಗಿದೆ. ಸೊ ನೀವೇನು ಹೇಳ್ತೀರಾ, 8 ವರ್ಷದ ನಂತರ ಯೋಗಾಭ್ಯಾಸವನ್ನು ಎಲ್ಲರೂ ಅದನ್ನು ಅಭ್ಯಾಸನೇ ಮಾಡ್ಕೊಳ್ಳೋದು ಅಂದರೆ ಅಳವಡಿಸ್ಕೊಳ್ಳೋದು ಜೀವನ ಶೈಲಿನಲ್ಲಿ ಉತ್ತಮ ಅಂಥೇಳಿ. ಇನ್ನು ಇನ್ನೊಂದು ಸಾಮಾನ್ಯವಾಗಿರುವಂಥ ಪ್ರಶ್ನೆ ಇರುತ್ತೆ ಡಾಕ್ಟ್ರೆ, ಹೇಗೆ ಅಂತ ಹೇಳಿದ್ರೆ, ಈ ಲೇಡೀಸ್ ಅವರು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಅಥವಾ ನಾನು ದಪ್ಪ ಆಗಿಬಿಡ್ತಾ ಇದ್ದೀನಿ ಯೋಗ ಕ್ಲಾಸ್ಗೆ ಹೋಗಬೇಕು, ಎಲ್ಲರೂ ಆಲ್ಮೋಸ್ಟ್ ಇವಾಗ ಯೋಗ ಕ್ಲಾಸಿಗೆ ಹೋಗ್ತಾರೆ, ಯೋಗಕ್ಕೆ ಸೇರ್ಕೋತಾರೆ, ಆದರೆ ಈ ಋತುಚಕ್ರದ ಸಮಯದಲ್ಲಿ ಯೋಗ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ನಿಖರವಾದ ಏನಾದರೂ ಇಂಥದ್ದೇ ಕಾರಣ ಅನ್ನೋದಿದೆಯಾ, ಅಥವಾ ಮಾಡಿದರೆ ಅದಕ್ಕೆ ಅಡ್ಡ ಪರಿಣಾಮಗಳೇನಾದರೂ ಆಗಬಹುದಾ? ಒಂದು ಋತುಚಕ್ರದ ಸಮಯದಲ್ಲಿ ಋತುಸ್ರಾವ ಇರುತ್ತೆ, ಜೊತೆಗೆ ಋತುಚಕ್ರದ ಸಮಯದಲ್ಲಿ ಹಲವಾರು ಲಕ್ಷಣಗಳಿರುತ್ತೆ. ಹೆಂಗಸರಿಗೆ ಕೆಳಗಿನ ಬೆನ್ನಿನ ಭಾಗದಲ್ಲಿ ನೋವು ಬರೋದು, ತೊಡೆಗಳು ನೋವು ಬರೋದು, ಸುಸ್ತು ಆಗೋದು, ಈ ರೀತಿಯ ಲಕ್ಷಣಗಳಿರುತ್ತೆ. ಇದನ್ನು ಮನದಲ್ಲಿಟ್ಕೊಂಡು ಕೆಲವು ಯೋಗ ಪಾಶ್ಚರ್ಸು, ಭಂಗಿಗಳು, ಕಾಲನ್ನು ಮೇಲೆ ಎತ್ತೋದಿರುತ್ತೆ, ಈ ಥರದ್ದು ಪಾಶ್ಚರ್ಸು ಶರೀರದ ಮೇಲೆ ಹೆಚ್ಚು ಹೊರೆ ಹಾಕುವಂಥದ್ದು, ಆದ್ದರಿಂದ ಈ ಥರದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಆದರೆ ತುಂಬ ಹೆಂಗಸರಲ್ಲಿ ಈ ಋತುಚಕ್ರ ತುಂಬ ಸಹಜವಾಗಿ ಆಗುತ್ತೆ, ಯಾವುದೇ ಥರದ ನೋವಿನ ಲಕ್ಷಣಗಳು ಬರೋದಿಲ್ಲ, ನಿಶಕ್ತಿ ಆಗೋದಿಲ್ಲ ಅಂಥವರು ತುಂಬ ಮಾಡರೇಷನಲ್ಲಿ ಮಿತವಾಗಿ ಯೋಗದ ಅಭ್ಯಾಸ ಮಾಡ್ಬೋದು. ಆದರೆ ಯಾವ ಪಾಶ್ಚರ್ಸ್ ತುಂಬ ಡಿಮ್ಯಾಂಡಿಂಗ್ ಆಗಿರುತ್ತೆ, ಶರೀರದ ಮೇಲೆ ಹೆಚ್ಚಿನ ಹೊರೆ ಉಂಟಾಗುವಂಥ ಆಸನಗಳಿದೆ, ಅಭ್ಯಾಸಗಳಿದೆ, ಅಥವಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಅರೋಸ್ ಮಾಡುವಂತಹ ಪ್ರಾಕ್ಟೀಸಸ್ ಇದೆ, ಅಂಥದನ್ನು ಅವಾಯ್ಡ್ ಮಾಡಬೇಕು. ಸೊ ಆರೋಗ್ಯವಂತರಾಗಿದ್ದಲ್ಲಿ ಇಂತಹ ಸಮಯದಲ್ಲಿ ಕೂಡ ಈ ಯೋಗವನ್ನು ಮಾಡಿದರೆ ಹೆಚ್ಚಿಗೆ ಏನು ದುಷ್ಪರಿಣಾಮಗಳು ಆಗೋದಿಲ್ಲ ಅಂತ ಹೇಳ್ತಾರೆ. ಚರ್ಚೆನ ಮುಂದುವರಿಸೋಣ ಡಾಕ್ಟ್ರೆ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಮತ್ತೆ ವಾಪಸ್ ಬಂದು ಚರ್ಚೆಯನ್ನ ಮುಂದುವರಿಸೋಣ. ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವಿವತ್ತು ಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಬನ್ನಿ, ಸಾಕಷ್ಟು ವಿಷಯಗಳನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟ್ರೆ, ನೀವಿವಾಗ ಹೇಳಿದ್ರಿ ಹೆಂಗಸರು ಋತುಚಕ್ರದ ಸಮಯದಲ್ಲಿ ಅವರ ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿದ್ದಲ್ಲಿ ಅವರು ಯಾವುದೇ ರೀತಿಯಾದಂತಹ ಕಳವಳಕ್ಕೆ ತುತ್ತಾಗುವಂಥದ್ದು ಅಗತ್ಯ ಇಲ್ಲ, ಅವರು ಆರಾಮಾಗಿ ಯೋಗದ ಕೆಲವೊಂದು ಆಸನಗಳನ್ನು ಹೊರತುಪಡಿಸಿ ಉಳಿದಂತೆ ಮಾಡ್ಕೋಬಹುದು ಅಂತೇಳಿ. ಇನ್ನು ಈ ಯೋಗವನ್ನು ಮಾಡೋದಕ್ಕೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಸಮಯವನ್ನು ಅಡಾಪ್ಟ್ ಮಾಡ್ಕೋಬೇಕಾಗತ್ತ? ಇಂಥದ್ದೇ ಸಮಯದಲ್ಲಿ ಬೆಳಗಿನ ಜಾವ ಅಥವಾ ಸಂಜೆ ಈ ಥರ ಏನಾದರೂ ನಿರ್ದಿಷ್ಟ ಸಮಯಕ್ಕೆ ಅವರು ಅಳವಡಿಕೆ ಮಾಡ್ಕೋಬೇಕಾಗತ್ತಾ? ಹೇಗೆ? ಯಾವುದೇ ಒಂದು ವ್ಯಾಯಾಮದ ಅಭ್ಯಾಸಕ್ಕಾಗಲಿ
ಬೆಳಗಿನ ಸಮಯ ತುಂಬ ಉಚಿತವಾದದ್ದು. ಕಾರಣ ಏನು ಅಂದರೆ, ಹಿಂದಿನ ರಾತ್ರಿಯ ಒಂದು ಗಾಢ ನಿದ್ರೆ ಶರೀರಕ್ಕೆ ಅವಶ್ಯಕವಾದಂತಹ ಒಂದು ರಿಲ್ಯಾಕ್ಸೇಷನ್ನ, ವಿಶ್ರಾಂತಿಯನ್ನು ಕೊಟ್ಟಿರುತ್ತೆ. ಆಗ ಶರೀರ ಒಳ್ಳೆ ಹುರುಪಿನಲ್ಲಿರುತ್ತೆ. ಆಗ ಮಾಡಿದಾಗ, ಯೋಗದ ಅಭ್ಯಾಸದ ಮಾಡಿದಾಗ ಅದರ ಒಂದು ಬೆನಿಫಿಟ್ಸ್ ಏನಿದೆ ಶರೀರಕ್ಕೆ ಮತ್ತು ಮನಸ್ಸಿಗೆ ಹೆಚ್ಚಿಗೆ ಸಿಗುತ್ತೆ. ಸೊ ಆದ್ದರಿಂದ ಬೆಳಗಿನ ಜಾವ, ಅದರಲ್ಲೂ ಬ್ರಾಹ್ಮಿ ಮುಹೂರ್ತ, ಯಾವಾಗ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ದಿನದ ಒಂದು ಮೊದಲ ಯಾಮ ಅಂತ ಹೇಳ್ತೀವಿ, ಆ ಟೈಮ್ನಲ್ಲಿ ಹೊರಗಿನ ವಾತಾವರಣ ತುಂಬ ಪ್ರಶಾಂತವಾಗಿರುತ್ತೆ. ಈ ಟಾಕ್ಸಿನ್ಸ್ ಎಲ್ಲ ವಾತಾವರಣದಲ್ಲಿ ತುಂಬ ಕಮ್ಮಿ ಇರುತ್ತೆ, ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಅಂಥ ಸಮಯದಲ್ಲಿ ಯೋಗದ ಅಭ್ಯಾಸ ಮಾಡ್ತು ಅಂದರೆ, ಯಾಕೆಂದರೆ ಯೋಗದ ಅಭ್ಯಾಸ ಬರೀ ಶರೀರಕ್ಕೆ ಮಾತ್ರ ಮೀಸಲಾಗಿಲ್ಲ, ಮನಸ್ಸಿನ ಒಂದು ಫಂಕ್ಷನ್ಸನ್ನು ಸಹ ಗೌರವ ಮಾಡುತ್ತೆ. ಆದ್ದರಿಂದ ಬೆಳಗಿನ ಜಾವ ಪ್ರಶಸ್ತವಾಗಿದೆ. ಆದರೆ ಬೆಳಗಿನ ಜಾವ ಮಾಡೋಕ್ಕಾಗ್ತಾ ಇಲ್ಲ, ಬೇಗ ಕೆಲವರು ಬೆಳಗಿನ ಜಾವನ ಕೆಲಸಕ್ಕೆ ಹೋಗ್ಬೇಕಾಗ್ತಾ ಇದೆ, ಅಂಥವರು ಸಂಜೆ ಹೊತ್ತು ಮಾಡ್ಬೋದು. ಈಗ ಬೆಳಗಿನ ಜಾವದಲ್ಲಿ ಹೇಳಿದ್ರಿ ನೀವು ಬ್ರಾಹ್ಮಿ ಮುಹೂರ್ತ ಅಂತ. ಸಾಮಾನ್ಯವಾಗಿ ಈ ಅರಳಿ ಮರಕ್ಕೆ ಸುತ್ತು ಬರ್ತಾರೆ, ಅದು ಆಕ್ಸಿಜನ್ ಆ ವಾತಾವರಣದಲ್ಲಿ ಹೆಚ್ಚು ಇರುತ್ತೆ ಅನ್ನೋದು ಒಂದು ಕಾರಣ ಇರಬಹುದಾ? ಇಂಥದ್ದೇ ಸಮಯದಲ್ಲಿ ಯೋಗ ಮಾಡಿದರೆ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಅಂತ, ಅದೇನಾದರೂ ಕಾರಣ ಇದೆಯಾ? ನೀವು ಹೇಳಿದ್ದು ತುಂಬ ಪ್ರಸ್ತುತವಾದ್ದು. ಹೌದು, ಬೆಳಗಿನ ವಾತಾವರಣದಲ್ಲಿ, ಈಗ ಸುಮ್ಮನೆ ಲಾಜಿಕಲ್ ಆಗಿ ಯೋಚನೆ ಮಾಡಿ, ಬೆಳಗಿನ ಜಾವದಲ್ಲಿ ಈ ವೆಹಿಕ್ಯುಲರ್ ಟ್ರಾಫಿಕ್ ಮೂಮೆಂಟ್ ಕಮ್ಮಿ ಇರುತ್ತೆ, ಜನರು ಓಡಾಡೋ ಸಂಖ್ಯೆ ಕಮ್ಮಿ ಇರುತ್ತೆ. ಆದ್ದರಿಂದ ವಾತಾವರಣದಲ್ಲಿ ಒಂದು ಪ್ರಶಾಂತತೆ ಇರುತ್ತೆ, ಹೆಚ್ಚಿನ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆಮೇಲೆ ಬೆಳಗ್ಗೆ ಎದ್ದಾಗ ತುಂಬ ಆಕ್ಟಿವ್ ಆಗಿರ್ತೀರ, ಆ ದಿವಸ ಪೂರ್ತಿ ತುಂಬ ಆಕ್ಟಿವ್ ಆಗಿರ್ತೀರ, ಬಾಡಿ ರಿಜುವಿನೇಟ್ ಆದಂಗೆ ಆಗಿರುತ್ತೆ ನಿದ್ರೆ ನಂತರ ಅಂತ ಹೇಳ್ತೀರಾ. ಇನ್ನು ಈ ಯೋಗಾಭ್ಯಾಸ ಮಾಡಬೇಕಾದ್ರೆ ಇದಕ್ಕೇನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನೇನಾದರೂ ತಗೋಬೇಕಾಗತ್ತಾ, ಅಥವಾ ಈ ಥರದನ್ನು ಅಳವಡಿಸ್ಕೊಂಡು ಮಾಡಬೇಕು ಅನ್ನೋದೇನಾದರೂ ಇರುತ್ತಾ? ಯೋಗದ ಅಭ್ಯಾಸದಿಂದ ತುಂಬ ಒಳ್ಳೆಯ ಪರಿಣಾಮಗಳು ಶರೀರಕ್ಕೆ ದಕ್ಕುತ್ತೆ. ಆದ್ದರಿಂದ ಒಂದು ಸರಿಯಾದ ವಾತಾವರಣ ನಿರ್ಮಿಸ್ಕೋಬೇಕು. ಮೊದಲಿಗೆ ನೀವು ಯೋಗಾಭ್ಯಾಸ ಮಾಡುವ ಜಾಗ ತುಂಬ ಪ್ರಶಾಂತವಾಗಿರಬೇಕು, ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು, ಅಲ್ಲಿ ಯಾವುದೇ ಥರದ ಸೌಂಡ್ ನಾಯ್ಸ್ ಡಿಸ್ಟರ್ಬೆನ್ಸಸ್ ಇರಬಾರ್ದು. ಇದು ಒಂದು. ಮತ್ತು ಈ ಅಭ್ಯಾಸ ಮಾಡುವುದಕ್ಕಿಂತ ಮುಂಚೆ ಮಲದ ವಿಸರ್ಜನೆ ಆಗಿತ್ತು ಅಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಈ ಯೋಗದ ಅಭ್ಯಾಸಗಳಿಂದ ಶರೀರದ ಒಳಗಿನ ಫಿಸಿಯೋಲಾಜಿಕಲ್ ಮೆಕ್ಯಾನಿಸಮ್ಸ್ ಏನು ಆಲ್ಟರ್ ಆಗುತ್ತೆ, ಅದು ಒಂದು ತುಂಬ ಹೆಲ್ತಿನ ಮೇಲೆ ಒಳ್ಳೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ರೀತಿಯ ಚೇಂಜಸ್ ಆಗುವಂತಹ ಅವಸ್ಥೆ ನೀವು ಸೃಷ್ಟಿ ಮಾಡ್ತಿದ್ದೀರಾ, ಆಗ ಶರೀರದ ಒಳಗಡೆ ಇರುವಂತಹ ಮಲವನ್ನು ವಿಸರ್ಜನೆ ಮಾಡಿ ಮಾಡಿದ್ರೆ ಅನುಕೂಲ ಹೆಚ್ಚಿಗೆ ಆಗುತ್ತೆ, ದೇಹ ಹೆಚ್ಚು ಹಗುರವಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ಈ ಸಮತ್ವದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಹಾಗಂದರೆ ಏನು ಮತ್ತು ಇದನ್ನು ಸಾಧಿಸೋದು ಹೇಗೆ ಅಂತ ಹೇಳ್ತಾರೆ ಡಾಕ್ಟರ್? ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯೋಗದ ಮುಖ್ಯ ಉದ್ದೇಶ ಸಮತ್ವವನ್ನು ಅಟೈನ್ ಮಾಡೋದು. ಅಂದರೆ ಯಾವುದೇ ರೀತಿಯ ಕ್ಲೇಶಗಳು ಶರೀರವನ್ನು ಮತ್ತು ಮನಸ್ಸನ್ನು ಬಾಧಿಸಬಾರದು ಅಂತ ಹೇಳೋದು. ಸಾಮಾನ್ಯವಾಗಿ ನಾವು ಯೋಗದ ಬಗ್ಗೆ, ಯೋಗದ ಅಭ್ಯಾಸದ ಬಗ್ಗೆ ಮಾತಾಡ್ತೀವಲ್ಲ, ಅದನ್ನು ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ. ಈ ರೀತಿಯ ಒಂದು ಅವಸ್ಥೆಯನ್ನು ಅಟೈನ್ ಮಾಡೋದಕ್ಕೆ 8 ಅವಸ್ಥೆಗಳನ್ನು ಹೇಳಿದ್ದಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತ ಈ 8 ಅವಸ್ಥೆಗಳನ್ನು ಹೇಳ್ತಿದ್ದಾರೆ. ಒಂದೊಂದೇ ಅವಸ್ಥೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ವಿ ಅಂದರೆ, ಈ ಕೊನೆಯ ಸ್ಟೇಟ್ ಸಮಾಧಿ ಅಂತ ಹೇಳಿದ್ವಲ್ಲ, ಸಮಾಧಿ ಅಂದರೆ ಅದು ಒಂದು ನಿರ್ಲಿಪ್ತ ಭಾವ ಇರುವಂತಹ ಒಂದು ಅವಸ್ಥೆ. ಅಂದರೆ ನಿಮಗೆ ಆ ಅವಸ್ಥೆಯಲ್ಲಿ ನೀವು ಯಾರು, ನೀವು ಏನು ಅಭ್ಯಾಸ ಮಾಡ್ತಿದ್ದೀರಿ, ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀರಿ, ಈ ಯಾವ ಒಂದು ಯೋಚನೆಯೂ ನಿಮ್ಮ ಮನಸ್ಸಿನಲ್ಲಿ ಸುಳಿತಾ ಇರೋದಿಲ್ಲ, ಆ ಮಟ್ಟಕ್ಕೆ ನೀವು ಎಲಿವೇಟ್ ಆಗಿರ್ತೀರಿ. ಈ ಅವಸ್ಥೆಗೆ ರೀಚ್ ಆಗಬೇಕು ಅಂದರೆ ಈ ಯಮ ನಿಯಮಗಳು, ಏನು ಕೆಲವು ಎಟಿಕ್ವೇಟ್ಸ್ ಅಂತ ಹೇಳ್ತೀವಿ, ಅಥವಾ ರೂಲ್ಸ್, ಎಥಿಕಲ್ ರೂಲ್ಸ್, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಯಮಗಳು 5 ಯಮಗಳು ಹೇಳಿದ್ದಾರೆ. ಅಹಿಂಸ ಅಂದರೆ ಯಾವುದನ್ನು ಮಾಡಬಾರ್ದು ಅಂತ, ಪ್ರಾಣಿಗಳಿಗೆ ಹಿಂಸೆ ಮಾಡೋದು ಅಥವಾ ಬೇರೆ ಯಾರಿಗಾದ್ರೂ ಒಂದು ಫಿಸಿಕಲ್ ಆಗಿ ಅಥವಾ ವರ್ಬಲ್, ಕಾಯ ವಾಚ ಮನಸ ಯಾವುದೇ ಥರದ್ದು ಹಾರ್ಮ್ ಮಾಡಬಾರ್ದು, ಪರಿಶುದ್ಧವಾಗಿರಬೇಕು. ಈ ಥರ ಒಂದು ಅಹಿಂಸ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ ಥರದ್ದು 5 ರೂಲ್ಸ್ ಇದೆ. ಮತ್ತು ನಿಯಮಗಳಲ್ಲಿ 5 ರೂಲ್ಸ್ ಹೇಳಿದ್ದಾರೆ. ನೀವು ಆರಂಭದಲ್ಲೇ ಹೇಳಿದ್ರಿ ಯೋಗ ಒಂದು ಶಾಸ್ತ್ರ ಅಂತ. ಸೊ ಅದು ಶಾಸ್ತ್ರ ಅಂತ ಹೇಳಿದ್ಮೇಲೆ ಅದು ಇನ್ನಷ್ಟು ಡೀಪ್ ಆಗಿ ಹೋಗುತ್ತೆ ಅಂತ ಕಾಣುತ್ತೆ. ಇನ್ನು ನಾವು ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ, ಈ ಆಸನಗಳನ್ನ ಮಾಡುವಾಗ ಸಾಮಾನ್ಯವಾಗಿ
ಇವಾಗ ಜನರಲ್ ಆಗಿ ಒಂದಿದೆ, ನಾವೆಲ್ಲ ಒತ್ತಡದ ಜೀವನ ಶೈಲಿಲಿ ಇದ್ದೀವಿ, ನಮ್ಗೆ ಯಾರಿಗೂ ಕ್ಲಾಸಿಗೆ ಹೋಗೋಕೆ ಪುರ್ಸೊತ್ತಿಲ್ಲದೆ ಇರಬಹುದು. ಆಗೇನು ಮಾಡ್ತೀವಿ, ಎಲ್ಲೋ ತಿಳ್ಕೊಂಡಿರ್ತೀವಿ, ಒಂದು ಸಿ ಡಿ ತರ್ತೀವಿ, ಅದನ್ನು ಪ್ಲೇ ಮಾಡಿ ಇಂಥ ಆಸನ ಮಾಡಿದ್ರೆ ಇಂಥ ಕಾಯಿಲೆ ಬರಲ್ಲ, ಅಥವಾ ಹೀಗೆ ಬಾಡಿ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು, ಈ ಥರ ನಮಗೆ ನಾವೇ ಸೆಲ್ಫ್ ಟ್ಯೂಟರ್ಗಳಾಗ್ಬಿಡ್ತೀವಿ. ಸೊ ಇದರಿಂದ ಏನೇನು ದುಷ್ಪರಿಣಾಮಗಳಾಗಬಹುದು ಅಥವಾ ಈ ರೀತಿ ಮಾಡೋದು ಸರಿನಾ ತಪ್ಪ ಅನ್ನೋದು? ಹೆಚ್ಚಿನ ಜನ ಹೀಗೆ ಮಾಡ್ತಿದ್ದೀವಿ, ಸಮಯದ ಅಭಾವದಿಂದ ಒಂದು ಯೋಗ ಕ್ಲಾಸ್ಗೆ ಹೋಗೋಕ್ಕಾಗೋದಿಲ್ಲ, ಈ ರೀತಿ ಮಾರ್ಕೆಟ್ನಲ್ಲಿ ಸಿಗುವಂಥ ಸಿ ಡಿಗಳನ್ನು ತಂದು ನಾವೇ ಅಭ್ಯಾಸ ಮಾಡ್ಕೊತೀವಿ. ಯೋಗದ ಅಭ್ಯಾಸ ಒಂದು ಶರೀರದ ಫಿಸಿಯಾಲಜಿಕಲ್ ಮೆಕ್ಯಾನಿಸಮ್ಸ್ನೇ ಚೇಂಜ್ ಮಾಡುತ್ತೆ. ಅಂದರೆ ನೀವು ನಿಮ್ಮ ಬಾಡಿ ಫಂಕ್ಷನ್ಸನ್ನು ಚೇಂಜ್ ಮಾಡ್ಕೋಬೋದು ಆ ಅಭ್ಯಾಸವನ್ನು ಸರಿಯಾಗಿ ಮಾಡಿದಾಗ. ಈ ಥರ ಇರಬೇಕಾದ್ರೆ ಒಬ್ಬರು ಇನ್ಸ್ಟ್ರಕ್ಟರಿನ ಒಂದು ಗೈಡೆನ್ಸ್ ಇಲ್ಲದೆ, ಅವರ ಒಂದು ಮಾರ್ಗದರ್ಶನವಿಲ್ಲದೆ ಅಭ್ಯಾಸ ಮಾಡೋದು ದುಷ್ಪರಿಣಾಮಗಳಿಗೂ ದಾರಿ ಮಾಡಿಕೊಡ್ಬೋದು. ಆದ್ದರಿಂದ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳೋವರೆಗೂ, ಅಟ್ಲೀಸ್ಟ್ ಕಡೆ ಪಕ್ಷ ಯಾರಾದರೂ ಒಬ್ಬರು ಚೆನ್ನಾಗಿ ಯೋಗ ಕಲ್ತಿರೋವ್ರ ಹತ್ರ ಕಲ್ತ್ಕೊಂಡು ಮಾಡಬೇಕಾಗತ್ತೆ. ಸೊ ಯಾವುದೇ ಗುರುವಿನ ಮುಖಾಂತರ ಅಥವಾ ಟ್ಯೂಟರ್ನ ಮುಖಾಂತರನೇ ನೀವು ಅಭ್ಯಾಸ ಮಾಡಬೇಕು, ನೀವಾಗಿ ನೀವೇ ನಿಮಗೆ ನೀವೇ ಗುರುವಾಗಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ, ಮತ್ತೆ ಚರ್ಚೆ ಮುಂದುವರಿಸೋಣ ಡಾಕ್ಟರ್. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್, ಮತ್ತೆ ಚರ್ಚೆ ಮುಂದುವರಿಯುತ್ತೆ. ವೀಕ್ಷಕರೇ, ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಆತ್ಮೀಯ ಸ್ವಾಗತ. ಸಾಕಷ್ಟು ವಿಷಯಗಳನ್ನು ಯೋಗದ ಬಗ್ಗೆ, ಅದು ಆರೋಗ್ಯದ ಮೇಲೆ ನಮಗೆ ಹೇಗೆಲ್ಲ ಪರಿಣಾಮ ಬೀರಬಹುದು, ಇದ್ರ ಬಗ್ಗೆ ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ನೀವೇ ಸೆಲ್ಫ್ ಟ್ಯೂಟರ್ಗಳಾಗಬೇಡಿ, ಯಾವುದಾದ್ರೂ ಒಬ್ಬ ಇನ್ಸ್ಟ್ರಕ್ಟರ್ ಮುಖಾಂತರನೇ ಕಲಿಯೋದು ಒಳ್ಳೆಯದು ಅಂಥೇಳಿ. ಇನ್ನು ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ, ಇಂಥ ಕಾಯಿಲೆಗೆ ಇಂಥ ಆಸನ ಮಾಡಿದರೆ ಆ ಕಾಯಿಲೆಯಿಂದ ನೀವು ಮುಕ್ತರಾಗಬಹುದು, ರೋಗಮುಕ್ತರಾಗಬಹುದು ಅಂಥೇಳಿ. ಔಷಧಿಯ ಉಪಯೋಗ ಆವಾಗ ಬೇಕೇ ಆಗೋದಿಲ್ವಾ, ಅಥವಾ ಬರೀ ಯೋಗದ ಆಸನಗಳಿಂದನೇ ನಾವು ಇದಕ್ಕೆ ರೋಗಮುಕ್ತರಾಗುವಂಥ ಇದನ್ನು ಸ್ಥಿತಿಗೆ ತಲುಪಬಹುದಾ, ಇದು ನಿಜಾನಾ? ಹೌದು, ಅದು ನಿಜಾನೂ ಹೌದು, ಆದರೆ ಎಲ್ಲ ಅವಸ್ಥೆಗಳಲ್ಲೂ ಅದಾಗೋದಿಲ್ಲ. ಹಲವಾರು ಆರೋಗ್ಯದ ಅವಸ್ಥೆಗಳಲ್ಲಿ, ಅವ್ಯವಸ್ಥೆಯಲ್ಲಿ ಅಂದರೆ ರೋಗದ ಅವಸ್ಥೆಯಲ್ಲಿ, ಔಷಧ ಜೊತೆಗೆ ಯೋಗ ಒಂದು ಸಪೋರ್ಟಿವ್ ಟ್ರೀಟ್ಮೆಂಟಾಗಿ ಕೆಲಸ ಮಾಡುತ್ತೆ. ಆದರೆ ಈಗ ಒಂದು ಬ್ಯಾಕ್ ಪೇಯ್ನ್ ಇದೆ, ಒಂದು ಸೊಂಟದ ನೋವಿದೆ, ಅದು ಬರೀ ನಿಮ್ಮ ಒಂದು ಪಾಶ್ಚರ್, ರಾಂಗ್ ಪಾಶ್ಚರ್ನಿಂದ, ಸರಿಯಾದ ರೀತಿಯಲ್ಲಿ ಕೂರ್ತಾ ಇಲ್ಲ ಅಥವಾ ಮಲಬದ್ಧತೆಯಿಂದ ಆಗ್ತಾ ಇದೆ, ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಣಾಮ ಬೀರುವಂತಹ ಒಂದು ಕ್ರಮವಾಗ್ಬೋದು. ಆ ಔಷಧಗಳ ಪ್ರಯೋಗ ಬೇಕಿಲ್ಲದೇ ವಾಸಿ ಮಾಡಿಕೊಳ್ಳುವಂತಹ ಒಂದು ಅವಕಾಶವನ್ನು ಯೋಗ ಕಲ್ಪಿಸ್ಬೋದು. ಓಕೆ, ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಕ್ರಾನಿಸಿಟಿ. ಓಕೆ, ಕಾಯಿಲೆ ಎಷ್ಟು ಕ್ರಾನಿಕಲ್ ಆಗಿರುತ್ತೋ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತ. ಅಂದರೆ ಇದು ಕೂಡ ವೈದ್ಯರ ಸೂಚನೆ ಮೇರೆಗೆ ಮಾತ್ರ ನಾವು ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ? ಹೀಗೆ ನಿಮ್ಮ ಆರೋಗ್ಯದಲ್ಲಿ ಯಾವುದೂ ಅವ್ಯವಸ್ಥೆಗಳಿಲ್ಲ, ಆರೋಗ್ಯವಾಗಿದ್ದೀರಿ, ಆ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೋಬೇಕು, ಅದರಿಂದ ಯೋಗವನ್ನು ಮಾಡ್ತೀರಾ, ಜನರಲ್ ಆಗಿ ಯೋಗ ಅಂತ ಮಾಡ್ತೀರಾ, ಅದು ಒಳ್ಳೆಯದು. ಆದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ಯೋಗ ಪ್ರಾಕ್ಟೀಸಸ್ ಇದ್ದಾವೆ. ಅಂಥದನ್ನು ಆ ಕಾಯಿಲೆ ಇದೆ, ಅದನ್ನು ಡಯಾಗ್ನೋಸ್ ಆಗಿದೆ, ಸರಿಯಾದ ರೀತಿಯಲ್ಲಿ ನಿಮ್ಮ ವೈದ್ಯರು ಅದನ್ನು ಡಯಾಗ್ನೋಸ್ ಮಾಡಿದ್ದಾರೆ, ಮತ್ತು ಅದನ್ನು ವಾಸಿ ಮಾಡಲಿಕ್ಕೆ ಯಾವೆಲ್ಲ ಆಸನಗಳು, ಪ್ರಾಣಾಯಾಮದ ಅಭ್ಯಾಸಗಳು ಇವೆಲ್ಲ ಬೇಕು, ಅದನ್ನು ವೈದ್ಯರ ಮುಖಾಂತರ ತಿಳ್ಕೊಂಡು ಯಾರಾದರೂ ಒಬ್ಬರು ಇನ್ಸ್ಟ್ರಕ್ಟರ್ ಅಂಡರ್ ಕಲ್ತ್ಕೊಂಡು ಮಾಡೋದು ಒಳ್ಳೆಯದು. ಅಂದರೆ ಅದು ಮೆಡಿಸಿನ್ ಜೊತೆಗೆ ಕಾಯಿಲೆ ವಾಸಿ ಆಗೋಕ್ಕೆ ಪೂರಕ ಆಗಬಹುದು ಅಂತ ಹೇಳ್ತೀರಾ? ಖಂಡಿತ. ಓಕೆ, ಇನ್ನು ನೆಕ್ಸ್ಟ್ ನಮಗೆ ಕಾಡುವಂಥ ಪ್ರಶ್ನೆ, ಸಾಮಾನ್ಯವಾಗಿ ಇವತ್ತೆಲ್ಲರೂ ಜಿಮ್ಗೆ ಹೋಗೋದು ಒಂದು ಟ್ರೆಂಡ್ ಆಗಿದೆ. ಈ ಜನರಲ್ ಆಗಿರುವಂಥ ಈ ಜಿಮ್ಮಿನ ಅಭ್ಯಾಸ ಮತ್ತು ಯೋಗದ ಅಭ್ಯಾಸ, ಇದು ಎರಡರಲ್ಲಿ ಯಾವುದು ಉತ್ತಮ, ಅಥವಾ ಎರಡೂ ಒಂದೇ ರೀತಿಯಾಗಿ ಕೆಲಸ ಮಾಡುತ್ತಾ, ವೈದ್ಯರಾಗಿ ನೀವು ಇದಕ್ಕೆ ಹೇಗೆ ಹೇಳ್ತಾರೆ? ಇದರಲ್ಲಿ ಎರಡು ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ನಮ್ಮ ಅವಶ್ಯಕತೆ ಒಂದು, ಅಂದರೆ ನಮ್ಮ ಟೇಸ್ಟ್ ಇರುತ್ತೆ, ನಮ್ಮ ಅಭಿರುಚಿಗೆ ತಕ್ಕಂತೆ ಬೇರೆ ಬೇರೆ ಇದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು, ಒಂದು ರೋಗದ ಅವಸ್ಥೆಯಲ್ಲಿ ಮತ್ತು ಮನಸ್ಸು ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಮನಸ್ಸಿನ ಒಂದು ಸ್ಥಿಮಿತ ಸರಿ ಇಲ್ಲ ಆ ಸಮಯದಲ್ಲಿ, ಈ ಎರಡು ಅವಸ್ಥೆಗಳಲ್ಲಿ ಫಿಸಿಕಲ್ ಎಕ್ಸಸೈಸ್ ಅಥವಾ ಜಿಮ್ಮಿಂಗ್ಗಿಂತನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಯೋಗ ಕೆಲಸ ಮಾಡುತ್ತೆ. ಜೊತೆಗೆ ಈ ಜಿಮ್ಮಿಂಗ್ನಲ್ಲಿ ಏನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಅದರಲ್ಲಿ ಹೆಚ್ಚಿಗೆ ಸ್ಪೀಡಿನ ಮೇಲೆ ರಿಲೈ ಮಾಡ್ತೀವಿ, ಜರ್ಕ್ಸ್ ಮೇಲೆ, ಅಂದರೆ ಹೆಚ್ಚಿಗೆ ಜೋರಾಗಿ ಮಾಡೋದು ಮತ್ತು ಜರ್ಕ್ಸ್ ಕೊಡೋದು, ಹೀಗೆ
ಅಲ್ಲಿ ಉದ್ದೇಶ ಬೇರೆ ಇರುತ್ತೆ. ಒಂದು ಫಿಟ್ನೆಸ್ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಒಂದು ಬಾಡಿ ಸ್ಕಲ್ಪ್ಟ್ನ ಬಿಲ್ಡ್ ಮಾಡೋದು, ಶರೀರವನ್ನು ಹುರುಪುಗೊಳಿಸೋದು, ಮಾಂಸಖಂಡಗಳನ್ನು ಟೋನ್ ಮಾಡೋದು, ದೃಢಪಡಿಸ್ಕೊಳ್ಳೋದು, ಈ ಥರದ್ದು ಉದ್ದೇಶ ಆಗಿರುತ್ತೆ. ಆದರೆ ಯೋಗದ ಉದ್ದೇಶ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಶರೀರದ ಜೊತೆಗೆ ಮನಸ್ಸನ್ನು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಶರೀರ ಮತ್ತು ಮನಸ್ಸಿಗೆ ಒಂದು ಕನೆಕ್ಷನ್ನನ್ನು ಬೆಳೆಸೋದು, ದೈಹಿಕ ಸುಸ್ಥಿತಿ ಮತ್ತು ಮಾನಸಿಕ ಸುಸ್ಥಿತಿ ಎರಡನ್ನೂ ಕಾಪಾಡಿಕೊಳ್ಳೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಕಾರ್ಯಕ್ರಮ ಶುರು ಮಾಡುವಾಗಲೇ ಹೇಳಿದ್ರಿ, ಆತ್ಮ ಪರಮಾತ್ಮನ ಲೀನ ಅಂಥೇಳಿ. ಸೊ ಬಹುಶಃ ಇದು ನಮ್ಮ ದೇಸಿ ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅಂತ ಕಾಣುತ್ತೆ. ಇನ್ನು ನೀವು ಹೇಳಿದ್ರಿ ದೇಹ ಟೋನ್ ಮಾಡೋದು ಅಂಥೇಳಿ. ಹೆಚ್ಚಿಗೆ ಜನರು ಇವತ್ತು ಜಿಮ್ಗೆ ಹೋಗೋ ಕಾರಣ ಬಾಡಿ ಟೋನಿಂಗ್ ಆಗಬೇಕು ಅಂಥೇಳಿ, ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಅದಕ್ಕೆಲ್ಲ ಇದು ಸಹಕಾರಿಯಾಗತ್ತೆ ಅಂಥೇಳಿ. ಈ ಬಾಡಿ ಟೋನಿಂಗ್ ಅನ್ನೋದು ಸಾಮಾನ್ಯ ಈ ಮಧ್ಯ ವಯಸ್ಕರಲ್ಲಿ, ಹೆಚ್ಚಿಗೆ ಈ ಮಹಿಳೆಯರಲ್ಲಿ ಇದು ಜಾಸ್ತಿ ಕಾಣುತ್ತೆ ಅಂತ ಕಾಣುತ್ತೆ. ಸೊ ಟೋನಿಂಗನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವರು ಜಿಮ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದನ್ನೇ ಯೋಗದಲ್ಲೂ ಕೂಡ ಮಾಡಬಹುದಾ? ಪರ್ಟಿಕ್ಯುಲರಾಗಿ ಅದಕ್ಕೇನಾದರೂ ಇಂಥದ್ದೇ ಆಸನಗಳನ್ನು ಮಾಡಿದರೆ ಬಾಡಿ ಟೋನಿಂಗ್ ಆಗುತ್ತೆ ಅನ್ನೋಂಥದ್ದು ಏನಾದರೂ ಇದೆಯಾ? ಹೌದು, ಹಲವಾರು ಆಸನಗಳು. ನೀವು ಫೈನಲ್ ಪಾಶ್ಚರನ್ನು ಅಸ್ಯೂಮ್ ಮಾಡ್ತೀರ, ಫೈನಲ್ ಒಂದು ಭಂಗಿಯಲ್ಲಿ ಅಸ್ಯೂಮ್ ಮಾಡಿದಾಗ ಮ್ಯಾಕ್ಸಿಮಮ್ ಸ್ಟ್ರೆಚ್ ಇಂಡ್ಯೂಸ್ ಆಗಿರುತ್ತೆ. ಆದ್ದರಿಂದ ಬಾಡಿಯನ್ನು ಟೋನ್ ಮಾಡೋದಕ್ಕೆ ಯೋಗ ತುಂಬ ಪ್ರಬಲವಾದ ಅಸ್ತ್ರ ಅಂತಲೇ ಹೇಳ್ಬೋದು. ಜೊತೆಯಲ್ಲಿ ಯೋಗದ ಅಭ್ಯಾಸ ಹೇಗೆ ಅಂದರೆ, ನೀವು ಜಿಮ್ನಲ್ಲಿ ಯೂಸ್ ಮಾಡಿದಂಗೆ ವೆಯ್ಟ್ಸ್ ಯೂಸ್ ಮಾಡೋದು ಅದೆಲ್ಲ ಮಾಡೋದಿಲ್ಲ, ನಿಮ್ಮ ಶರೀರದ ತೂಕವನ್ನೇ ಉಪಯೋಗಿಸ್ತೀರಿ. ಮತ್ತು ಭೂತ್ವಾಕರ್ಷಣೆ ಅಥವಾ ಗ್ರಾವಿಟಿ ಏನು ಹೇಳ್ತೀವಿ, ಈ ಎರಡು ಫೋರ್ಸನ್ನು ಯೂಸ್ ಮಾಡಿ ಮಾಡ್ತೀರ. ಆದ್ದರಿಂದ ಖಂಡಿತ ಒಳ್ಳೆ ಬಾಡಿಯನ್ನು ಬಿಲ್ಡ್ ಮಾಡ್ಬೋದು, ಬಾಡಿಯನ್ನು ಚೆನ್ನಾಗಿ ಟೋನ್ ಮಾಡ್ಬೋದು. ಇದು ಯೋಗದ ಅಭ್ಯಾಸದಿಂದ ಸಾಧ್ಯ ಆಗುತ್ತೆ. ಆದರೆ ಇದರಲ್ಲಿ ಒಂದು ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ವೆಯ್ಟ್ಸ್ ಯೂಸ್ ಮಾಡಿ ಮಾಡಿದಷ್ಟು ಬೇಗ ಆಗೋದಿಲ್ಲ. ಮತ್ತು ಸ್ಕಿಲ್ ಬೇಕು, ಕುಶಲತೆ ಬೇಕು, ಯಾವ ರೀತಿ ಮಾಡಿಕೊಂಡು ಬಾಡಿಯನ್ನು ಶರೀರವನ್ನು ಹುರುಪುಗೊಳಿಸಬೇಕು ಅನ್ನೋವಂಥ ಒಂದು ಸ್ಕಿಲ್ ಬೇಕು. ಆದರೆ ಖಂಡಿತ ಸಾಧ್ಯ ಆಗುತ್ತೆ. ನೀವೀಗ ಹೇಳಿದ್ರಿ ಬಾಡಿ ಬಿಲ್ಡಿಂಗ್, ಆ್ಯಕ್ಚುಲಿ ಅದು ಹೆಚ್ಚಿಗೆ ಜನ ಹೋಗೋದೇ ಜಿಮ್ಮಿಗೆ ಅದೇ ಕಾರಣಕ್ಕೋಸ್ಕರ. ಇನ್ನು ಟೋನಿಂಗ್ ಬೇರೆ, ಬಾಡಿ ಬಿಲ್ಡಿಂಗ್ ಬೇರೆ. ಈ ಬಾಡಿ ಬಿಲ್ಡಿಂಗ್ ಮಾಡಬೇಕಾದ್ರೆ ನೀವು ಕುಶಲತೆಯನ್ನು ಯೋಗದಲ್ಲೂ ಸಾಧ್ಯ, ಆದರೆ ಅದಕ್ಕೆ ಹೆಚ್ಚು ಸಮಯ ಹಿಡಿಯುತ್ತೆ. ಕುಶಲತೆಯನ್ನು ನಾವು ಬೆಳೆಸ್ಕೋಬೇಕು ಅಂಥೇಳಿ. ಈ ಕೌಶಲ್ಯವನ್ನು ಅದು ಒಬ್ಬೊಬ್ಬ ಮನುಷ್ಯನ ದೇಹ ಪ್ರಕೃತಿಗೂ ಬದಲಾಗಿರುತ್ತೆ ಅಂತ ಕಾಣುತ್ತೆ. ಅದನ್ನು ಹೇಗೆ ಕಂಡುಹಿಡ್ಕೊಳ್ಳೋದು? ಇವಾಗ ನಾನೊಬ್ಬ ಯೋಗಪಟು ಅಥವಾ ಯೋಗಾಭ್ಯಾಸ ಮಾಡೋಂಥವಳು, ಯೋಗಪಟುಗಳಾದರೆ ಸ್ವಲ್ಪ ಅವರಿಗೆ ಹೆಚ್ಚು ಅನುಭವ ಇರುತ್ತೆ, ಯೋಗಾಭ್ಯಾಸ ಮಾಡೋದಾದರೆ ಆ ಕೌಶಲ್ಯವನ್ನು ನಾನು ಹೇಗೆ ಕಂಡುಹಿಡ್ಕೊಳ್ಳಬಹುದು? ಅದಕ್ಕೇನಾದರೂ ಮಾರ್ಗೋಪಾಯಗಳಿದೆಯಾ? ಮೊದಲಿಗೆ ಯೋಗಾಭ್ಯಾಸ ಮಾಡುವಕ್ಕೆ ಮನಸ್ಸು ಮತ್ತು ಶರೀರವನ್ನು ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿದ್ವಿ. ಅದನ್ನು ಹೇಗೆ ಸಾಧಿಸ್ತೀವಿ? ಒಂದು ಉಸಿರಾಟದ ಮುಖಾಂತರ. ಅಂದರೆ ನೀವು ಒಂದು ಒಂದು ಪಾಶ್ಚರನ್ನು ಅಸ್ಯೂಮ್ ಮಾಡಿ ನಿಮ್ಮ ಉಸಿರಾಟವನ್ನು ಗಮನಿಸೋಕ್ಕೆ ಶುರು ಮಾಡಿದ್ರಿ, ಆಗ ನಿಮ್ಮ ಶರೀರದ ಯಾವ ಅಂಗದಲ್ಲಿ ಏನು ಡಿಸ್ಕಂಫರ್ಟ್ ಇದೆ, ನೋವಿರ್ಬೋದು ಅಥವಾ ತುರಿಕೆ ಇರ್ಬೋದು, ಈ ಥರದ್ದು ಸೂಕ್ಷ್ಮ ಅವಸ್ಥೆಗಳನ್ನು ಗಮನಿಸೋಕ್ಕೆ ಶುರು ಮಾಡ್ತೀರ, ಆಗ ನಿಮ್ಮ ಶರೀರದ ಇಂದ್ರಿಯಗಳು ಹೊರಗೆ ಹೋಗೋದನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಒಳಗೆ ನೀವು ಎಸ್ಟಾಬ್ಲಿಷ್ ಆಗೋಕ್ಕೆ ಶುರು ಆಗ್ತೀರ. ಆಗ ನಿಮ್ಮ ಶರೀರದ ಅವಶ್ಯಕತೆಗಳೇನು, ಅದಕ್ಕೆ ನೀವು ಏನು ಮಾಡಬೇಕು, ಇದು ತಿಳಿತಾ ಬರುತ್ತೆ. ಆಗ ಏನು ಮಾಡ್ಬೋದು, ಈಗ ಉದಾಹರಣೆಗೆ ಮನಸ್ಸು ಸ್ಥಿಮಿತದಲ್ಲಿ ಇರ್ತಾ ಇಲ್ಲ. ಯೋಗ ಮಾಡಬೇಕು ಅಂದರೆ ಒಂದು ಜಾಗದಲ್ಲಿ ಕೂತ್ಕೋಬೇಕು, ಹಲವು ನಿಮಿಷಗಳು ಕೂತ್ಕೋಬೇಕು, ಅದು ಆಗ್ತಾ ಇಲ್ಲ. ಆದರೆ ಆ ಅವಸ್ಥೆಗೆ ಬರೋದಕ್ಕೆ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ಇಂಡಲ್ಜ್ ಆದ್ರಿ, ಶರೀರವನ್ನು ಫಿಸಿಕಲ್ ಬಾಡಿನ ಹುರುಪುಗೊಳಿಸ್ತಾ ಬಂದ್ರಿ. ಅದು ಸ್ವಲ್ಪ ನೋವು ಕೊಡ್ತಾ ಇದೆ, ಶರೀರಕ್ಕೆ ಇರಿಟೇಟ್ ಮಾಡ್ತಾ ಇದೆ, ಆದರೆ ಅದನ್ನು ಸಹಿಸ್ತಾ ಇದ್ದೀರಾ, ಅದು ನಿಮ್ಮ ಮನಸ್ಸನ್ನು ಹಿಡಿತಿಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಅನುವು ಮಾಡಿಕೊಡುತ್ತೆ. ಓಕೆ, ಅಂದರೆ ಮಾನಸಿಕ ಸುಸ್ಥಿತಿ ಕೂಡ ಯೋಗಾಭ್ಯಾಸಕ್ಕೆ ತುಂಬಾ ಮುಖ್ಯ ಅಂತ ಹೇಳ್ತೀರಾ. ಒಂದು ಸಣ್ಣ ಡೌಟು ಡಾಕ್ಟ್ರೆ, ಈ ಕೆಲವೊಮ್ಮೆ ನಮಗೆ ಮೆಂಟಲಿ ನಾವು ತುಂಬ ಡಿಸ್ಟರ್ಬ್ ಆಗಿರ್ತೀವಿ, ಅಂಥ ಸಮಯದಲ್ಲಿ ಇವಾಗ ಯೋಗ ಮಾಡಿದರೆ ಸ್ವಲ್ಪ ಮಾನಸಿಕ ಹತೋಟಿ ಬರಬಹುದು ಅಂತ ಹೇಳ್ತಾರೆ, ಅದು ನಿಜಾನಾ? ಅಥವಾ ಮಾನಸಿಕ ಸುಸ್ಥಿತಿ ಇಲ್ಲದೇ ಇದ್ದಾಗ ಯೋಗ ಮಾಡಬಾರ್ದು ಅಂತ ಹೇಳ್ತೀರಾ? ಖಂಡಿತ, ಮಾನಸಿಕ ಸುಸ್ಥಿತಿಯನ್ನು ಅಟೈನ್ ಮಾಡೋದಕ್ಕೆ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ನೀವು ಹೇಳಿದ್ರಿ ಏನೋ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಸೆಟ್ಟಿನ್ ಆಗಿದೆ, ನಿಮಗೆ ಯೋಗ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ಥರ ಟೈಮ್ದಲ್ಲಿ ಯೋಗದಲ್ಲಿ ಹಲವಾರು ಪ್ರಕಾರಗಳು ಇದೆ. ಉದಾಹರಣೆಗೆ ಮಂತ್ರ ಯೋಗ ಅನ್ನೋದು ಒಂದು ಪ್ರಕಾರ. ಅಂದರೆ ನೀವು ಆಸನನೇ ಮಾಡಬೇಕು ಅಥವಾ ಪ್ರಾಣಾಯಾಮನೇ ಮಾಡಬೇಕು ಅಂತಿಲ್ಲ, ನಿಮಗೆ ಮನಸ್ಸಿಲ್ಲ ಆದರೆ ಕೂತ್ಕೊಂಡು ಯಾವುದೋ ಒಂದನ್ನು ಓದೋದು ಅಥವಾ ಯಾವುದೋ ಒಂದು ಶ್ಲೋಕವನ್ನು ಓದೋದು
ಇದು ಭಕ್ತಿಭಾವವನ್ನು ಉಂಟು ಮಾಡುತ್ತೆ. ಈ ಮಂತ್ರಗಳು ಹೇಳೋದ್ರಿಂದ ಭಕ್ತಿಭಾವ ಉಂಟು ಮಾಡುತ್ತೆ. ಅದನ್ನು ತುಂಬ ಉತ್ತುಂಗ ಸ್ಥಿತಿಗೆ ತಗೊಂಡೋಯ್ತು ಅಂದರೆ ಯೋಗದ ಅಭ್ಯಾಸದಿಂದ ಮನಸ್ಸಿನಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗುತ್ತೆ ಅದನ್ನೇ ಇದ್ರ ಮುಖಾಂತರನೂ ಅಟೈನ್ ಮಾಡ್ಬೋದು. ಇದನ್ನು ಭಕ್ತಿ ಯೋಗ ಅಂತಲೂ ಎನನ್ಸಿಯೇಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು, ಕೆಲವರಿಗೆ ಓದೋ ಅಭ್ಯಾಸ ಇರುತ್ತೆ, ಹಲವಾರು ವಿಷಯಗಳ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇರ್ತಾರೆ, ಇದನ್ನು ಜ್ಞಾನ ಯೋಗ ಅಂತ. ಅಂದರೆ ಯೋಗದ ಅಭ್ಯಾಸದಿಂದ ಯಾವ ಒಂದು ಸ್ಥಿತಿ ಮನಸ್ಸಿನಲ್ಲಿ ನಿರ್ಮಾಣ ಆಗುತ್ತೆ ಅದನ್ನು ಓದೋ ಮುಖಾಂತರನೂ ಅಟೈನ್ ಮಾಡ್ಬೋದು ಅಂತ. ಸೊ ಡಾಕ್ಟ್ರೆ, ಬಹುಶಃ ನೀವು ಹೇಳ್ತಾ ಇರೋದು ಕೇಳಿದ್ರೆ ಒಂದು ಸಂಚಿಕೆ ಸಾಲಲ್ಲ ಅಂತ ಕಾಣುತ್ತೆ, ಯಾಕೆಂದರೆ ಇದೊಂದು ಶಾಸ್ತ್ರ ಅಂತ ಹೇಳಿದ್ದೀರಿ ನೀವು, ಇದರಲ್ಲಿ ತಿಳ್ಕೊಳ್ಳೋಂಥ ಸಾಕಷ್ಟು ವಿಷಯಗಳಿದೆ. ಬಹುಶಃ ಇವತ್ತಿನ ಸಂಚಿಕೆನಲ್ಲಿ ಸುಮಾರಷ್ಟು ವಿಷಯದ ಬಗ್ಗೆ ನಾವು ಬೇಸಿಕ್ ಆಗಿರುವಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಅನ್ಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ನಮಗೆ ವಿವರವಾಗಿ ನೀವು ತಿಳಿಸ್ಕೊಡಿ. ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ನೋಡಿದ್ರಲ್ಲ, ಯೋಗ ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯವನ್ನು ಕೂಡ ಸುಸ್ಥಿತಿಯಲ್ಲಿ ಇರಿಸೋದಕ್ಕೆ ಎಷ್ಟೆಲ್ಲ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತು ಬಹುಶಃ ತಿಳ್ಕೊಂಡ್ರಿ ಅಂತ ಕಾಣುತ್ತೆ. ಯೋಗ ನಾವು ಬರೀ ವ್ಯಾಯಾಮ ಅನ್ನೋ ರೀತಿಯಲ್ಲಿ ಮಾತ್ರ ಕನ್ಸಿಡರ್ ಮಾಡುವಂಥದ್ದಲ್ಲ, ಅದೊಂದು ಶಾಸ್ತ್ರ, ಅದರಲ್ಲಿ ತಿಳಿಯುವಂಥ ಸಾಕಷ್ಟು ವಿಷಯಗಳಿದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದರ ಬಗ್ಗೆನೇ ನಾವು ಚರ್ಚೆನ ಮುಂದುವರಿಸ್ತೀವಿ. ನಾಳಿನ ಸಂಚಿಕೆಯಲ್ಲಿ ಯೋಗದ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿಗಳನ್ನು ನಮಗೆ ಡಾಕ್ಟರ್ ನರಸಿಂಹನ್ ಅವರು ತಿಳಿಸ್ಕೊಡ್ತಾರೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.